ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಜೆಯಲ್ಲೋ ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್ ಟೇಲ್ಸ್ ಆಫ್ ವಂಡರ್ಲೆಸ್ ಕಪಲ್. ಸೊ ನಾನಿವತ್ತು ಆ್ಯಕ್ಚುಲಿ ನನ್ನ ಹಿಮಾಲಯನ್ ಬೈಕ್ಗೆ ಸಡಲ್ ಸ್ಟೇ ಫಿಟ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಎಲ್ಲೂ ಶಾಪ್ಗಾಗಲಿ ಎಸ್ಸರಿ ಶಾಪ್ಗಾಗಲಿ ಹೋಗಿಲ್ಲ, ನಾನು ಜೆ ಸಿ ರೋಡ್ಗೂ ಹೋಗಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ತುಂಬ ಜನಕ್ಕೆ ತುಂಬ ಹಳಬರು ಗೊತ್ತಿರುತ್ತೆ, ಕಿರಣ್ ಬ್ರೋ ಅಂತ. ಅವರು ವೆಲ್ಡಿಂಗ್ ವರ್ಕ್ಸ್ ಮಾಡ್ತಾರೆ, ಅವ್ರದ್ದು ಇಂಜಿನಿಯರಿಂಗ್ ಶಾಪ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಂತೆ, ಮೋಸ್ಟ್ಲಿ ವೆಲ್ಡ್ ಆರ್ಟ್ ಸ್ಟೀಲ್ ಫ್ಯಾಬ್ರಿಕೇಶನ್ ಅಂತ. ಸೊ ಅವರು ಹಿಮಾಲಯನ್ ರೈಡರು. ಸೊ ಅವ್ರ ಬೈಕು ನೋಡಿ ಇಲ್ಲೇ ಇದೆ, ಹಿಮಾಲಯನು. ಸೊ ಅವ್ರ ಶಾಪ್ಗೆ ಬಂದು ಅವ್ರ ಕೈಯಲ್ಲೇ ನಾನೊಂದು ಸಡಲ್ ಸ್ಟೇ ಮಾಡಿಸ್ತಾ ಇದ್ದೀನಿ. ಒಳಗಡೆ ಹೋಗೋಣ. ಫುಲ್ ಫ್ರೇಮಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ಸೊ ಆ ಫ್ರೇಮಿಂಗ್ಗೆ ಸ್ವಲ್ಪ ಕಲರ್ ಕೋಟಿಂಗ್ ಮಾಡಿ ಇನ್ನು ಅದಕ್ಕೆ ಬೋಲ್ಟ್ಸ್ ಎಲ್ಲ ಸೆಟ್ ಮಾಡಿ ಫಿಟ್ಟಿಂಗ್ ಮಾಡ್ತಾರೆ. ನನ್ನ ಬೈಕ್ ಆಲ್ರೆಡಿ ಒಳಗಡೆ ಇದೆ. ಹಾಯ್ ಬ್ರೋ, ಹೇಳ್ಬಿಡಿ. ಹಾಯ್ ಆಗ್ಬಿಡಿ. ತುಂಬ ದಿನ ನೋಡಿರಲ್ಲ ನಿಮ್ಮನ್ನು, ತುಂಬ ದಿನಗಳಾಗೋಯ್ತು. ಮತ್ತೆ ಇಲ್ಲೇ ಫ್ರೇಮ್ ಸೆಟ್ ಮಾಡ್ತಿದ್ದಾರೆ ಆಲ್ರೆಡಿ. ಇದು ಅವ್ರ ಬೈಕ್ದು, ಅದೇ ಥರ ಒಂದು ಮಾಡಲು ಇಲ್ಲಿ ಸೆಟ್ ಮಾಡಿದ್ದಾರೆ. ಫ್ರೇಮಿಂಗ್ ಎಲ್ಲ ಆಯಿತು, ವೆಲ್ಡಿಂಗ್ ಎಲ್ಲ ಮಾಡಬೇಕು, ಅದಕ್ಕೆ ಬೋಲ್ಟ್ಸ್ ಎಲ್ಲ ಸೆಟ್ ಮಾಡ್ತಿದ್ದಾರೆ. ನೋಡ್ಬೋದು ನಿಮ್ಗೆ ಇಲ್ಲಿ ಒಳ್ಳೆ ಗೇಜ್ ಸಿಗುತ್ತೆ, ಆ ಮೆಟಲ್ದು ಒಳ್ಳೆ ಗೇಜ್ ಇದೆ, ಕ್ವಾಲಿಟಿ ಇದೆ. ಅಷ್ಟು ಬೇಗ ರಸ್ಟ್ ಆಗೋಲ್ಲ ಪೇಂಟ್ ಮಾಡಿದ್ರು, ಮತ್ತು ವೈಟ್ ಹಾಕಿದ್ರು ಕಟ್ಟಾಗಲ್ಲ. ಗೇಜ್ ಚೆನ್ನಾಗಿದೆ, ಅದಕ್ಕೋಸ್ಕರನೇ ಅವ್ರ ಹತ್ರ ಹೇಳಿ ಮಾಡಿಸ್ತಿರೋದು. ಅದು ನಂಗೆ ರೆಡ್ ಕಲರ ಬೇಕು ಅಂತ ಗಾಡಿ ಮ್ಯಾಚಿಂಗು, ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಫುಲ್ ಗಾಡಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಗ್ಯಾಸ್ ಗಾರ್ಡು ಮಾಡ್ತಾಯಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟು ಟೈಮ್ ಇಲ್ಲ ನನಗೆ ಅಂತ ಹೇಳ್ತು, ಅದಕ್ಕೋಸ್ಕರ ನಾನು ಮೋಟ್ರಾಕಿಂದ ಹಾಕ್ಸಿದ್ದೀನಿ. ಸೊ ಸಡಲ್ ಸ್ಟೇ ಮಾತ್ರ ಮಾಡಿಕೊಡ್ತೇವೆ. ಫಸ್ಟ್ ಎಲ್ಲ ಇಟ್ಟು ನೋಡಿ ಆಮೇಲೆ ಕಲರ್ ಮಾಡ್ತೀರಾ, ಫಿಟ್ಟಿಂಗ್ ಎಲ್ಲ ನೋಡಿ. ಇನ್ನು ಫ್ರಿಜ್ ಬಿಟ್ಟು ಮಾಡ್ಬೇಕಾ ಇದೆಲ್ಲ? ಹಾಂ, ಇದೆಲ್ಲ ಒಂದು ಸ್ವಲ್ಪ ಉಜ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಪೌಡರ್ ಕೊಡಿ. ಹ್ಞೂ, ಫಿಟ್ಟಿಂಗ್ ಎಲ್ಲ ಚೆಕ್ ಮಾಡಿದ್ದಾಯಿತು. ನೋಡಿ, ಇಲ್ಲಿ ನೋಡ್ಬೋದು ನೀವು ಗೇಜ್ ಹೆಂಗಿದೆ ಅಂತ. ಗೇಜ್ ಒಳ್ಳೆ ಕ್ವಾಲಿಟಿ ಇದೆ, ಸಖತ್ತಾಗಿದೆ. ಸೊ ಸಖತ್ತಾಗಿ ಸೀರ್ಬೇಕು, ಮೋಸ್ಟ್ಲಿ ಮುಟ್ಟದೆ ಆ ಸೀರೆಗಳು. ಫಿಟ್ಟಿಂಗ್ ಎಲ್ಲ ಚೆಕ್ ಮಾಡಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತ ನೆಕ್ಸ್ಟ್ ಫುಲ್ ವೆಲ್ಡಿಂಗ್ ಮಾಡಾಯಿತು. ಇದು ಕಂಪ್ಲೀಟಾಗಿ ನಾವು ವೆಲ್ಡಿಂಗ್ ಮಾಡಬೇಕು, ಫುಲ್ ಫಿನಿಷಿಂಗ್ ಕೊಟ್ಟು ಆಮೇಲೆ ಸ್ಮೂತ್ ಮಾಡಿ ಇದನ್ನು ಪೌಡ್ರ್ ಕೋಟಿಂಗು ಹಾಕಿ ಸೇಮ್ ಇದೇ ಕಲರು ಮಾಡ್ಸೋಣ ಅಂತ ನನ್ನ ಐಡಿಯಾ. ಸೊ ಅವಾಗ ಬ್ಲ್ಯಾಕ್ ಆ್ಯಂಡ್ ರೆಡ್ ಫುಲ್ ಫಿನಿಷಿಂಗ್ ಬರುತ್ತೆ, ಬಟ್ ಒಳ್ಳೆ ವೈಟ್ ಇದೆ. ಇಷ್ಟು ಮೆಟಲ್ ಇಷ್ಟು ವೈಟ್ ಇದೆ. ನೀವು ತೊಗೊಂಡ್ರೆ ಈ ವೈಟ್ ಬರೋಲ್ಲ, ಈ ಗೇಜು ವೈಟ್ ಎಲ್ಲ ಬರೋಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ಇವತ್ತಿನ ಕಿರಣ್ ಬರೋತನ ಮಾಡಿಸ್ಕೊಂಡ್ರೆ ಸಖತ್ತಾಗಿ ಮಾಡ್ಕೊಡ್ತಾರೆ ಅಂದ್ಬಿಟ್ಟು ಮಾಡಿಸ್ಕೊತಾ ಇದ್ದೀನಿ. ನಿಯೋನ್ ರೆಡ್ ಅಲ್ವಾ? ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಸ್ವಲ್ಪ ಲೈಟಾಗಿ ಡಿಫ್ರೆನ್ಸ್ ಇದೆ ಅಲ್ಲ. ನೋಡೋಣ.
ನೋಡಿ ಅದು ಸೇಮ್ ಇದೆ ಸೇಮ್ ಇದೆ ಇಲ್ಲ ಟ್ರಾಫಿಕ್ ಇದಲ್ಲ ಹೇಮಂತ್ ಈ ಥರ ಹೊಡೆದಿದ್ದು ಟೆಸ್ಟ್ ಫಿನಿಶ್ ಇದೆಯಲ್ಲ ಲಾಸ್ಟ್ ಅದು ಪ್ಯೂರ್ ರೆಡ್ ಇದೆ ಬ್ರೋ ಈ ಕಡೆ ಇದೆಯಲ್ಲ ಹಾಂ ಆಲ್ಮೋಸ್ಟ್ ಪ್ಯೂರ್ ರೆಡ್ಡಾ ಕೊಡುತ್ತೆ ಕೊಡಿದ್ದೀನಿ ಅಡಿಗೆ ಕೊಡಬೇಕು ಕೊಡ್ತೀನಿ ಹೇಳ್ತೀನಿ ಇದಕ್ಕೆ ಮುಂಚೆ ವೀಡಿಯೋದಲ್ಲಿ ನೋಡಿರ್ತೀರಾ ಸಾಯಿಲ್ ಸ್ಟೇ ನಾನು ನಮ್ಮ ಕಿರಣ್ ಬ್ರೋ ಹತ್ರನೇ ಮಾಡಿಸ್ತಾ ಇರೋದು ನಮ್ಗೆ ಯಾವ ಥರ ಬೇಕೋ ಆ ಥರ ನಮ್ಮದು ಟಿ ಎಸ್ ಬಿಸ್ ಇದು ವರ್ಡಿಂಗ್ಸ್ ಲೋಗೋ ಎಲ್ಲ ಹಾಕ್ಸಿ ಫುಲ್ ನನಗೆ ಯಾವ ಥರ ಬೇಕೋ ಆ ಥರ ಮಾಡಿಫೈ ಮಾಡಿಸ್ಕೊಂಡು ಸಾಯಿಲ್ ಸ್ಟೇ ಮಾಡ್ತಾಯಿದ್ದೀನಿ ಸೊ ಇಲ್ಲೇ ಮತ್ತೆ ಬಂದಿದ್ದೀನಿ ಆಲ್ಮೋಸ್ಟ್ ಒಂದು 2 ವೀಕ್ಸ್ ತೊಗೊಂಡ್ರು ಮಾಡೋಕ್ಕೊಡೋದಕ್ಕೆ ಅವ್ರು ಸ್ವಲ್ಪ ಬಿಸಿ ಇದ್ರು ಅಂದ್ಬಿಟ್ಟು ಸೊ ಈಗ ನನ್ನ ಗಾಡಿ ಹಿಂಗೆ ರೆಡಿಯಾಗಿದೆ ಇದೊಂದು ಸ್ವಲ್ಪ ಇಲ್ಲೊಂದು ರೆಡ್ ಫಿನಿಶ್ ಬಂದ್ಬಿಡ್ತು ಅಂದರೆ ಇಲ್ಲೊಂದು ರೆಡ್ ಆಗೋಯ್ತು ಅಂದರೆ ಫುಲ್ಲು ಒಂಥರ ಒಳ್ಳೆ ಫಿನಿಷಿಂಗ್ ಬರುತ್ತೆ ಈಗ ಸದ್ಯಕ್ಕೆ ಈಗ ಜಸ್ಟು ಜೆಸಿ ರೋಡಿಂದ ಬಂದೆ ಹೋಗಿ ಹ್ಯಾಂಡಲ್ ಬಾರು ಎಲ್ಲ ಫಿಟ್ ಮಾಡಿಕೊಂಡೆ ಹೊಸ ಮೊಟೊಕೇರ್ ಹ್ಯಾಂಡಲ್ ಬಾರು ಮತ್ತು ಮಿನಿ ಫಾಗ್ ಲೈಟ್ಸು ಇದು ಎತ್ತಿ ಹಳೆದ ಎತ್ತಿ ಮೇಲುಗಡೆ ಹಾಕಿದ್ದೀನಿ ಇದು 60 ವಾಟ್ಸ್ದು ಈಗ ನೆನ್ನೆ ಬಿದ್ದಿದ್ದು ಕಾರಣ ನೋಡಿದಾಗ ತರಿಸ್ಕೊಂಡು ಹೋಯ್ತು ನೆನ್ನೆ ಜಸ್ಟ್ ಬಿದ್ದೆ ಮೊಟೊಕ್ ಈ ಕ್ರ್ಯಾಶ್ ಕಾರ್ಡ್ ಬಂದುಬಿಟ್ಟು ಒಳ್ಳೆ ಕ್ವಾಲಿಟಿ ಅಂತಾರೆ ನೆನ್ನೆ ಬಿದ್ದಿದ್ದಕ್ಕೆ ನೋಡಿ ಹೆಂಗಾಗಿದೆ ಇನ್ನೂ ಹಾಕ್ಸಿ 1 ತಿಂಗಳಾಗಿಲ್ಲ ಆಗಲೇ ರಶ್ ಹಿಡ್ಕೊಂಡಿದೆ ರಶ್ಶಿರೋದನ್ನ ಹಾಕಿದ್ರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನೋಡಿ ಇದು ಮೂರು ಟಾರ್ಕು 5,000 ರೂಪಾಯಿ MRP ಇದು ಫಿಟ್ಟಿಂಗ್ ಎಲ್ಲ ಎಕ್ಸ್ಟ್ರಾ ಮತ್ತೆ ಎಕ್ಸ್ಟ್ರಾ ತೊಗೋತಾರೆ ಬಟ್ ನನಗೆ ಗೊತ್ತಿರೋನು ಅಂದ್ಬಿಟ್ಟು 4.5 ಕೊಟ್ಟರು ಬಟ್ ಆದ್ರೂ 4.5 ಕೊಟ್ಟರು ಅದಕ್ಕೊಂದು ಬೆಲೆ ಇಲ್ವಾ ನೋಡಿ ಹೆಂಗಾಗಿದೆ ಒಂದ್ಸಲ ಬಿದ್ದಿದ ತಕ್ಷಣವೇ ರಶ್ ಹಿಡಿದಿರೋದಕ್ಕೆ ಇದೆಲ್ಲ ಪೌಡರ್ ಇದೆಲ್ಲ ರಶ್ ಹಿಡಿದು ಪೌಡರು ಡಿಫೆಕ್ಟ್ ಪೀಸ್ ಮೋಸ್ಟ್ಲಿ ಅನಿಸುತ್ತೆ ಹಂಗೆ ಹೊಡೆದೋಯ್ತು ಇವಾಗ ಇಲ್ಲಿ ಸುಮ್ಮನೆ ಅದು ಯಾರು ತರ್ಸ್ಕೊಳುತ್ತೆ ಅಂದ್ಬಿಟ್ಟು ಇಲ್ಲೊಂದು ರಬ್ಬರು ಹಾಕಿದ್ದೀನಿ ಒಳಗಡೆ ನೋಡಿದ್ರೆ ನೀವು ಫುಲ್ ರಶ್ ಹಿಡಿದಿದೆ ಏನು ಕ್ವಾಲಿಟಿ ಅಂತಾರೋ ಸೊ ಹಿಂಗೆ ನನ್ನ ರಾಣ ರೆಡಿಯಾಗಿದೆ ಸೊ ಈಗ ಒಂದು ಸಾಲ್ ಸ್ಟೇ ಒಂದು ಹಾಕ್ಬಿಟ್ರೆ ಇಲ್ಲಿ ಫುಲ್ಲು ಫಿನಿಷಿಂಗ್ ಸರಿ ಹೋಗುತ್ತೆ ಕಂಪ್ಲೀಟ್ ರೆಡಿ ಪಾ ಇದೊಂದೇ ಎಷ್ಟು ತೂಕ ಇದೆ ನೋಡಿ ಗೇಜ್ ನೋಡಂಗಿದೆ ನಾವು ಕೊಟ್ಟು ನೋಡಿ ಇಲ್ಲಿ ಈ ಥಿಕ್ನೆಸ್ ನೋಡಿ ಎಷ್ಟು ಬರುತ್ತೆ ಈ ಥಿಕ್ನೆಸ್ ಅದ್ರಲ್ಲಿ ಬರಲ್ಲ ಒಳಗಡೆ ಮೆಟಲ್ದು ನಾವು ಹಾಕ್ತಿರಲ್ಲ ನಾವು ಹಾಕೋ ಮೆಟಲ್ ಥಿಕ್ನೆಸ್ಸು ಸ್ಟ್ರಾಂಗ್ ಆಗಿರುತ್ತೆ ಅವ್ರು ಹಾಕಿರೋ ಮೆಟಲ್ ಅಷ್ಟು ಥಿಕ್ನೆಸ್ ಇಲ್ಲ ನಮ್ಮ ಲೋಗೋ ಎಲ್ಲ TSBC ಅಂತ ಹಾಕ್ಸಿ ಒಳಗಡೆ ಮೌಂಟೇನ್ಸ್ ಹಾಕ್ಸಿ ಲೆದರ್ ಕಟ್ ಮಾಡಿಸಿದ್ದೀನಿ ನೆಕ್ಸ್ಟ್ ಟೈಮ್ ಕೇಳ್ರೆ ಮಾಡ್ತೀರಾ ಬ್ರೋ ಮಾಡೋಣ ಇದು ಮಾಡೋ ಸುಮಾರು ಮಾಡಿರ್ತೀನಿ ರ್ಯಾಶ್ ಗಾರ್ಡು ರ್ಯಾಶ್ ಗಾರ್ಡು ರ್ಯಾಶ್ ಗಾರ್ಡ್ ಅದೇ ರ್ಯಾಶ್ ಗಾರ್ಡ್ಗೆ ಇದಾಗ್ತದೆ ಸ್ಯಾಂಪಲ್ ಯಾವುದಾದ್ರೂ ಸ್ಯಾಂಪಲ್ ಡಿಸೈನ್ ಚೆನ್ನಾಗಿದೆ ಫುಲ್ ಕವರ್ ಆಗುತ್ತೆ ಹಿಂದಿನಿಲ್ಲ ಈಗ ಇದೆ ತುಂಬ ಮಾಡಲ್ ಇದ್ದಾವೆ ಹೊಸದು ಮಾಡಿದ್ರು ಏನು ಜಾಸ್ತಿ ಬೇಕಂತ ಇಲ್ಲ ಆರಾಮ್ಸೆ ಮಾಡ್ಬೋದು ನನ್ನ ರಾಣಾನು ಫಸ್ಟ್ ಟೈಮ್ ಇಷ್ಟು ಲೋಡ್ ಆಗಿರೋದು ಫುಲ್ ರೆಡಿ ಮಾಡಿಸಿದ್ದೀನಿ ಕೆಳಗಡೆ HJG ಮಿನಿ ಡ್ರೈವು ಮೇಲುಗಡೆ HJG 60 ವಾಟ್ಸ್ ಅವರು ಬಲ್ಪು ಅಂತ ಫುಲ್ ಲೋಡ್ ಆಗಿದೆ ಫಸ್ಟ್ ಟೈಮು ಇಷ್ಟು ಫುಲ್ ಲೋಡ್ ಆಗಿರೋದು ಫುಲ್ ವಿತ್ ಚಾರ್ಜ್ ಸ್ಟೇ ಎಲ್ಲ
ಸಡಲ್ ಬ್ಯಾಗ್ಸು ಫುಲ್ಲು ಲೋಡ್ ಆಗಿದೆ. ಬೆಳಗ್ಗೆ ತೋರಿಸ್ತೀನಿ ಏನನ್ನು ಮಾಡಿದ್ದೀನಿ ಅಂತ. ಈಗ ಸದ್ಯಕ್ಕೆ ಕಂಪ್ಲೀಟ್ಲಿ ಲೋಡ್ ಆಗಿದ್ದಾನೆ ನೋಡಿ. ಟಡಾ, ಹಿಯರ್ ಯು ಗೋ ಮೈ ರಾಣಾ. ಸೊ ರಾಣಾ ಈಗ ಕಂಪ್ಲೀಟ್ಲಿ ರೆಡಿಯಾಗಿದ್ದಾನೆ. ಕಂಪ್ಲೀಟು ಟೂರಿಂಗ್ಗೆ ಏನು ಬೇಕೋ ಕಿಟ್ಟು ಎಲ್ಲ ಫುಲ್ ರೆಡಿ ಮಾಡಿಸಿ ಇಟ್ಕೊಂಡಿದ್ದೀನಿ. ಈಗ ಏನೇನಪ್ಪ ಮಾಡಿದ್ದೀನಿ ಅಂದರೆ, ಫಸ್ಟ್ ಬೇಸಿಕ್ಕಿಂದ ನಕಲ್ ಗಾರ್ಡ್ಸ್ ಹೆಸರು ಬಡ್ದು ಮೊನ್ನೆ ಬಿದ್ದು ಸ್ಕ್ರ್ಯಾಚ್ ಆಗೋಯಿತು, ಆಲ್ರೆಡಿ ಬೋಣಿ ಆಗೋಯಿತು. ವಿಂಡೋ ವೈಸರು ವಿಂಡ್ಶೀಲ್ಡು ಸ್ವಲ್ಪ ಲಾರ್ಜ್ ಹಾಕ್ಸಿದ್ದೀನಿ, ಮತ್ತು ಅದ್ರ ಒಳಗಡೆ ಇಲ್ಲಿ GPS ಮೌಂಟ್ ಕೂಡ ಹಾಕ್ಸ್ಕೊಂಡಿದ್ದೀನಿ. GPS ಮೌಂಟ್ ಹಾಕಿ ಅದಕ್ಕೆ ಮೊಬೈಲ್ ಹೋಲ್ಡ್ರ್ ಮುಂದೆಗಡೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಒಂಥರ ವ್ಯೂ ವ್ಲಾಗ್ ಮಾಡ್ಬೇಕಾದ್ರೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹೆಜ್ಜೆ ಲೈಟ್ಸ್ದು ಹಾಕ್ಸಿ ತುಂಬ ದಿನ ಆಯಿತು. ನಾನು ಹಳೆ ಗಾಡಿ ತೊಗೊಂಡು ಲೈಟ್ಸ್ ಇದೆಲ್ಲ, ನಾನು ಹಳೆ ಗಾಡಿಗೆ ತೊಗೊಂಡಿದ್ದು ಲೈಟ್ಸ್ ಇದು, ಅದನ್ನೇ ಕಿತ್ತಿದ್ದಕ್ಕೆ ಹಾಕ್ಕೊಂಡಿದ್ದೀನಿ. ಮೋಸ್ಟ್ಲಿ 60 watts or 80 watts ಇರಬೇಕು. ಹಾಂ, ಇದನ್ನು ಮೊನ್ನೆ ಇಸ್ಕೊಂಡೆ, ಬಟ್ ಆ್ಯಕ್ಚುಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ 20 watts ಮಿನಿ ಡ್ರೈವೇ ಬೇವಿ ಪವರ್ಫುಲ್ ಆಗಿದೆ. ಆಮೇಲೆ ಕ್ರ್ಯಾಶ್ ಗಾರ್ಡು ಮೋಟಾರ್ಕಿಂದ ಆಲ್ಮೋಸ್ಟ್ 4.5 ಏನೋ ಕೊಟ್ಟೆ. ಹಾಂ, ಕ್ರ್ಯಾಶ್ ಗಾರ್ಡು ಮೋಟಾರ್ಕದು ಹೆವಿ ಕ್ರ್ಯಾಶ್ನ ಇದು ವಿತ್ಸ್ಟ್ಯಾಂಡ್ ಮಾಡುತ್ತೆ ಅಂತ ಹಾಕ್ಸ್ಕೊಂಡೆ. ಒಂದೇ ಕ್ರ್ಯಾಶ್ಗೆ ಕಿತ್ಕೊಂಡು ಬಂದುಬಿಡ್ತು, ಹೇಳಿದ್ದೀನಿ ಎಕ್ಸ್ಚೇಂಜ್ ಮಾಡ್ಕೊಡೋದಕ್ಕೆ. ಇದನ್ನು ಮಾತ್ರ ನಾನೇ ಮಾಡಿಸ್ಕೊಂಡಿದ್ದು ನಮ್ಮ ಕಿರಣ್ ಬ್ರೋ ಹತ್ರ ಚಾರ್ಲ್ಸ್ ಡೇ. ಒಂದು 3,000-3,500 ರೂಪಾಯಿ ಆಯಿತು, ಬಟ್ ಹೆವಿ ಗೇಜ್ ಹಾಕ್ಕೊಟ್ಟು ನಾನು ಹೇಳಿದ ಕಲರ ಮಾಡಿಕೊಟ್ಟು ಮಾಡಿಕೊಟ್ಟಿದ್ದಾರೆ. ಸೊ ಸ್ಟಿಕ್ಕರಿಂಗ್ ಎಲ್ಲ ಕೇಳ ರಾಣ ಅಂತ ಹಾಕ್ಕೊಂಡಿದ್ದೀನಿ. ಟಾಪ್ ಬಾಕ್ಸ್ ಮುಂಚೆನೇ ಇತ್ತು ನನ್ನ ಕ್ಲಾಸಿಕ್ 500, ಅದನ್ನೇ ಎತ್ತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಮತ್ತು ಹ್ಯಾಂಡಲ್ ಬಾರ್ ಕೂಡ ಮೊನ್ನೆ ಹಾಕ್ಸಿದೆ, ಮೊನ್ನೆ ಬಿದ್ದು ಸ್ಟಾಕ್ ಹ್ಯಾಂಡಲ್ ಬಾರು ಮುರಿದೋಗಿತ್ತು, ಹಿಂಗೆ ಬೆಂಡಾಗೋಯಿತು, ಅದನ್ನು ಬಿಚ್ಚಿ ಇದು ಮುಟಕೇರ್ದು ಹಾಕ್ಸ್ಕೊಂಡೆ. ಏನೊಂದು 700 ರೂಪಾಯಿ ಆಯಿತು ಫಿಟ್ಟಿಂಗ್, ಒಂದು 300 ರೂಪಾಯಿ ಇಸ್ಕೊಂಡೆ. ಸೊ ದಿಸ್ ಇಸ್ ಮೈ ರಾಣಾಸ್ ಕಂಪ್ಲೀಟ್ ವ್ಯೂ. ಹೆಂಗೆ ಕಾಣ್ತಾನೆ? ಹಾಂ, ಅಂತ್ಯ ವಾಡ್ದೋರ್ಸ್ಬಿಡ್ತೀನಿ ಇಲ್ಲಿಂದ ನನಗೆ.